ಹಾಯ್, ನಮಸ್ಕಾರ. ನನ್ನ ಹೆಸರು ಮಮತಾ, ಮೈಸೂರು ನಾಗರಾಜ್. ನಾನು ಮೈಸೂರಿಂದ ಇಲ್ಲಿ ಪೂರ್ವಿಯವ್ರ ಹತ್ರ ಸೆಷನ್ಸ್ ಅಟೆಂಡ್ ಮಾಡಿದ್ದೆ. ಇನಿಷಿಯಲಿ ನಾನು ಇಲ್ಲಿ ಬಂದಾಗ ನನಗೆ ಬಾಡಿ ಪೇನ್ ಇತ್ತು, ಅಂದರೆ ಶಿಫ್ಟಿಂಗ್ ಬಾಡಿ ಪೇನ್. ಯಾವ ಕಡೆ ಅಂದರೆ ಶೋಲ್ಡರ್ಸ್, ಸಮ್ಟೈಮ್ಸ್ ಥೈಸ್ ಅಥವಾ ಲೆಗ್ಸ್, ದಿನ ಒಂದೊಂದು ಬಾಡಿ ಪಾರ್ಟ್ಸ್ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಇತ್ತು. ಸೊ ಒಂದು 4-5 ಇಯರ್ಸೇ ಇತ್ತು ಅದು. ಇನಿಷಿಯಲಿ ಮೆಡಿಸಿನ್ಸ್ ಆ್ಯಂಡ್ ಡಾಕ್ಟರ್ಸ್ ಎಲ್ಲ ಆಯಿತು, ಆ್ಯಂಡ್ ಆಲ್ ಕೈಂಡ್ ಆಫ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ವಿ. ಬಟ್ ಆ್ಯಸ್ ಸಚ್ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನರ್ವ್ಸ್ ವೆರಿ ಸೆನ್ಸಿಟಿವ್ ಅಂತ ಹೇಳಿದರು. ಸೊ ಐ ವೆಂಟ್ ಆನ್ ಟೇಕಿಂಗ್ ದೋಸ್ ವಾಟ್ ಎವರ್ ಪ್ರಿಸ್ಕ್ರಿಪ್ಷನ್ಸ್ ಅವ್ರು ಕೊಟ್ಟಿದ್ದೆಲ್ಲ ತೊಗೊಂಡೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಮೇ ಬಿ ಅದು ಜಾಸ್ತಿ ಆಯಿತು ಅನಿಸ್ತು, ಬಿಕಾಸ್ ಯಾವುದೇ ಮೆಡಿಸಿನ್ ಆದರೂ ಲಾಂಗ್ ಟೈಮ್ ತೊಗೊಳೋದು ಕಷ್ಟ ಅಂದರೆ. ಸೊ ಅದಾದ್ಮೇಲೆ ಒಂದ್ಸರಿ ಸಿವಿಯರ್ಲಿ ಲೈಕ್ ನನಗೆ ತುಂಬ ಟಾಕ್ಸಿನ್ಸ್ ಜಾಸ್ತಿ ಆಗಿಬಿಟ್ಟು ಐ ಸ್ಟಾರ್ಟೆಡ್, ನನ್ನ ಕಾಲೆಲ್ಲ ಹೆವಿ ಅನ್ಸೋಕ್ಕೆ ಶುರು ಆಗಿತ್ತು. ಜಾಸ್ತಿ ಓಡಾಡಿದರೆ ನಾವು ತುಂಬ ಹೆವಿ ವೆಯ್ಟ್ ಅನಿಸುತ್ತೆ ಲೈಫ್ಗೆಲ್ಲ. ಸೊ ಅದಾದಮೇಲೆ ಲೈಕ್ ಐ ವಾಸ್ ಟೋಟಲಿ ಕನ್ಫ್ಯೂಸ್ಡ್, ಅಂದರೆ ಏನು ಮಾಡಬೇಕು ಅಂದರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೊಂದು ಟಾಪ್ ಡಾಕ್ಟರ್ಸ್ ತೋರಿಸಿದ್ರು ನಾಟ್ ಮಚ್ ರಿಸಲ್ಟ್ಸ್ ಏನು. ಇನ್ಫ್ಯಾಕ್ಟ್ ಯೋಗ ಅದೆಲ್ಲ ಮಾಡಿದ್ರು ಎಕ್ಸಸೈಸ್, ಆಲ್ ದ ಎಕ್ಸಸೈಸ್, ಬಿಕಾಸ್ ಬಾಡಿ ಪೇನ್ ಅಂದ್ರಲ್ಲ ಅಂತ ಸೊ ಮೆನಿ ಎಕ್ಸಸೈಸ್. ನಾನು ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೆ ಅಷ್ಟು ಪೇಯ್ನ್ ಜಾಸ್ತಿ ಆಗ್ತಿತ್ತು, ಹೊರತು ನಂಗೆ ಕಮ್ಮಿ ಆಗ್ತಾ ಇರಲಿಲ್ಲ. ಐ ಟ್ರೈ ಟು ಎಕ್ಸ್ಪ್ಲೇನ್, ದೆನ್ ಅಟ್ ಸಮ್ ಪಾಯಿಂಟ್ ಐ ವಾಸ್ ಲೈಕ್ ಐ ಬಿಕೇಮ್ ಲೈಕ್ ನಾನು ಏನು ಮಾಡಿದ್ರು ಯೋಚನೆ ಮಾಡೇ ಮಾಡಬೇಕು. ಇದೇನಾದ್ರು ಜಾಸ್ತಿ ಮಾಡಿದ್ರೆ ಒಂದು ಕೆಲಸ ಐ ಮೇಟ್ ಗೆಟ್ ಮೈ ನಂಗೆ ಹ್ಯಾಂಡ್ ಪೇಯ್ನ್ ಬರ್ಬೋದು, ಅಥವಾ ನನಗೆ ಜಾಸ್ತಿ ಓಡಾಡಿಬಿಟ್ರೆ ಕಾಲು ನೋವು ಬಂದ್ಬೋದು ಅಂತಲೇ ನನ್ನ ಕಾನ್ಷಿಯಸ್ನೆಸ್ ಬಂದ್ಬಿಟ್ಟಿತ್ತು. ನಾನು ತುಂಬ ಲಿಮಿಟೆಡ್ ಆಗಿ ತುಂಬ ಕೇರ್ಫುಲ್ ಆಗಿ, ಬಿಕಾಸ್ ಕಿಡ್ಸ್ ಇದ್ದಿದ್ದರಿಂದ, ಮಕ್ಕಳು ಚಿಕ್ಕವ್ರು ಇದ್ದಿದ್ದರಿಂದ, ಸೊ ಅವ್ರ ಅಟ್ ಎನಿ ಕಾಸ್ಟ್ ಅವ್ರಿಗೇನು ಎಫೆಕ್ಟ್ ಆಗಬಾರ್ದು ಅಂತ ತುಂಬ ಕೇರ್ಫುಲ್ ಆಗಿ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದ್ದೆ. ಮಾನಸಿಕವಾಗಿ ಸಮಸ್ಯೆಗಳಿತ್ತ, ಲೈಕ್ ನೆಗೆಟಿವ್ ಥಾಟ್ಸ್ ತರೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾನಸಿಕವಾಗಿ ಅಂದರೆ ಇನಿಷಿಯಲಿ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೆ. ಲೈಕ್ ಅಬೌಟ್ ಒಂದು 15 ಇಯರ್ಸ್ ಬ್ಯಾಕ್ ಐ ವಾಸ್ ಲೈಕ್ ಎನಿಥಿಂಗ್ ಇಂಪಾಸಿಬಲ್ ನಾನು ಮಾಡ್ತೀನಿ, ಲೈಕ್ ನಥಿಂಗ್ ಇಸ್ ಇಂಪಾಸಿಬಲ್ ಅನ್ನೋ ಥರ ಇದ್ದೆ. ಸೊ ಆಫ್ಟರ್ ಯುನೋ ಒಳ್ಳೆ ಕೆರಿಯರು ಇತ್ತು, ಐ ಇವನ್ ವರ್ಕ್ಡ್ ಇನ್ ಅಮೇರಿಕಾ ಫಾರ್ 5 ಇಯರ್ಸ್. ಒಳ್ಳೆ ಎಲ್ಲ ಜಾಬ್ ಇತ್ತು, ಆ್ಯಂಡ್ 2 ಕಿಡ್ಸ್ ಅಲ್ಲೇ ಹುಟ್ಟಿದ್ರು. ಮತ್ತು ನಾನು ಇಂಡಿಯಾಗೆ ಬಂದೆ. ಸೊ ಲಾಟ್ ಆಫ್ ಪರ್ಸ್ನಲ್ ಚೇಂಜಸ್ ತುಂಬ ಆಯಿತು, ಆ್ಯಂಡ್ ಅದರಿಂದ ವೆರಿ ಶಾರ್ಟ್ ಪೀರಿಯಡಲ್ಲಿ ನನಗೆ ವರ್ಕು, ಮಕ್ಕಳು, ಆ್ಯಂಡ್ ನನ್ನ ಬೈ ನೇಚರ್ ಐ ಆಮ್ ಲಿಟಲ್ ಸೆನ್ಸಿಟಿವ್. ಅಂದರೆ ನಾನು ಹಾರ್ಶ್ ಆಗಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಂಗೆ ಬರಲ್ಲ, ಲೈಕ್ ಆದಷ್ಟು ಲೈಕ್ ಐ ಪ್ರಿಫರ್ ಸಾಫ್ಟರ್ ಮೆಥಡ್ಸೆ. ಸೊ ಅದೇನಾಯಿತು, ಮಕ್ಕಳಿಗೆ ಹೊಡೆಯೋದಾಗಲಿ, ಅವ್ರು ತಪ್ಪು ಮಾಡಿದಾಗ ತುಂಬ ಒಂಥರ ಹಾರ್ಶ್ ಬಿಹೇವಿಯರ್ ನನಗೆ ಬರ್ತಾ ಇರಲಿಲ್ಲ. ಸೊ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಹಸ್ಬೆಂಡು ಔಟ್ ಆಫ್ ಕಂಟ್ರಿ ಇರ್ತಿದ್ರು ಆನ್ ಜಾಬ್. ಸೊ ಹಾಗಾಗಿ ಲಾಟ್ ಆಫ್ ಸ್ಟ್ರೆಸ್ ನನ್ನ ಮೇಲೆ, ಮಕ್ಕಳನ್ನ ಲೈಕ್ ಅಫ್ಕೋರ್ಸ್ ಲೈಕ್ ಇಬ್ಬರು ಮಕ್ಕಳು, ಆ್ಯಂಡ್ ಏನೋ ದೇ ಕೀಪ್ ಡೂಯಿಂಗ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್, ದೇ ಆರ್ ನೈಸ್ ಕಿಡ್ಸ್, ಬಟ್ ವಿ ಕ್ಯಾನ್ ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ಸೋ ಮಚ್ ಆಫ್ ಥಿಂಗ್ಸ್. ಈ ಕಡೆ ಮಕ್ಕಳಿಗೆ ಬೈಯೋಕ್ಕೂ ನಂಗೆ ಇಷ್ಟ ಇಲ್ಲ, ಬಿಕಾಸ್ ನನಗೆ ಅವ್ರಿಗೇನಾದ್ರು ಒಂದ್ಸರಿ ಬೈ ಹೊಡೆದ್ಬಿಟ್ರೆ ಏನಾರು ಮಾಡ್ತಾರೆ ನನಗೆ, ಇಟ್ ಅಫೆಕ್ಟ್ಸ್ ಉಲ್ಟಾ ಲೈಕ್ ಐ ಡಿಂಟ್ ಡೂ ದ ರೈಟ್ ಥಿಂಗ್ ಅಂತ ನಂಗೆ ಅನಿಸ್ಬಿಡುತ್ತೆ. ಸೊ ಇನ್ ದಟ್ ಸೆನ್ಸ್ ಐ ವಾಸ್ ವೆರಿ ಸೆನ್ಸಿಟಿವ್. ಸೊ ಅಲಾಂಗ್ ವಿತ್ ಆಲ್ ದೀಸ್ ಬಾಡಿ ಪೇಯ್ನ್ಸ್ ಆ್ಯಂಡ್ ಮೆಡಿಸಿನ್ಸ್ ಆ್ಯಂಡ್ ಎವ್ರಿಥಿಂಗ್, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದೇ ನಾನು ಹೇಳ್ದಲ್ಲ, ವಾಟ್ ಎವರ್ ಐ ವಾಸ್ ಫೀಲಿಂಗ್ ಲೈಕ್ ಎವ್ರಿಥಿಂಗ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಅನಿಸ್ತಾ ಇದ್ದಿದ್ದು, ನಥಿಂಗ್ ಇಸ್ ಪಾಸಿಬಲ್ ಅನ್ನೋ ಲೆವೆಲ್ಗೆ ಹೊರಟೋಗ್ಬಿಟ್ಟಿದ್ದೆ. ಅಂದರೆ ಇನ್ನೇನು ಹೋಪ್ಸೇ ಇಲ್ಲ. ಸೊ ಐ ಡೋಂಟ್ ನೋ ವಾಟ್, ನನ್ನ ಕತೆ ಅಂತೂ ಮುಗೀತು. ಸೊ ಐ ಬಟ್ ಎನಿವೇಸ್ ಐ ಇಟ್ಸ್ ನಾಟ್ ಲೈಕ್ ನನ್ನ ಕತೆ ಮುಗೀತು ಅಂದ ತಕ್ಷಣ ಯು ವೋಂಟ್ ಡೈ ಆರ್ ಯು ಕೆ ನಾಟ್ ಲೂಸ್ ಯುವರ್ ಲೈಫ್. ಸೊ ಯು ಹ್ಯಾವ್ ಟು ಸಮ್ ಹೌ ಸರ್ವೈವ್. ಸೊ ವಾಟ್ ಐ ಥಾಟ್ ಇಸ್ ಓಕೆ, ಇನ್ನೇನು ನನ್ನ ಕತೆ ಆದರೆ ಅಟ್ಲೀಸ್ಟ್ ತಿಳ್ಕೊಳ್ಳೋಣ ಏನಾಗ್ತಿರ್ಬೋದು, ಸಮಥಿಂಗ್ ಬಿಯಾಂಡ್ ಲೈಕ್ ಇನಿಷಿಯಲಿ ನಂಗೆ ಇಷ್ಟೇ ಗೊತ್ತಿದ್ದು, ಒಂದು ಬೋನ್ ಇರುತ್ತೆ, ಒಂದು ಸ್ವಲ್ಪ ಏನಾದ್ರು ಗಾಯ ಆದರೆ ರಕ್ತ ಬರುತ್ತೆ ಅಷ್ಟೇ ಗೊತ್ತಿದ್ದು. ಐ ಡಿಂಟ್ ನೋ ಅಬೌಟ್ ಎನಿಥಿಂಗ್ ಅಬೌಟ್ ಮೈಂಡ್ ಬಾಡಿ ಸೋಲ್, ನಂಗೆ ಏನೂ ಗೊತ್ತಿಲ್ಲ. ಸೊ ಐ ಫೆಲ್ಟ್ ಲೈಕ್ ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್, ಲೈಕ್ ಆಲ್ ದ ಟೈಮ್ ಮೆಡಿಸಿನ್ಸ್ ಆ್ಯಂಡ್ ಯು ನೋ ಡಾಕ್ಟರ್ಸ್, ಐ ಆಮ್ ಓನ್ಲಿ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್. ಸೊ ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ನೋಡೋಣ ಏನಿರ್ಬೋದು. ಐ ಡಿಡ್ ಯೋಗ ಆಲ್ಸೋ, ಐ ಟ್ರೈಡ್, ಬಟ್ ನನಗೆ ಅದು ಪೇಯ್ನ್ಫುಲ್ ಅನಿಸ್ತಾ ಇತ್ತು. ಸೊ ಐ ಹೀಗೆ ಒಂದು ದಿವಸ ಟಿ ವಿ ಚಾನಲ್ಸ್ ನೋಡ್ತಾ ಇದ್ದಾರೆ, ಡಾಕ್ಟರ್ ಪೂರ್ವಿ ಅವ್ರದ್ದು ಸೆಷನ್ ನೋಡ್ತಾರೆ,
ಜಸ್ಟ್ ನನ್ ಐ ಹಾರ್ಡ್ಲಿ ವಾಚ್ ಅಂದರೆ ಸೀರಿಯಲ್ ಸ್ವಲ್ಪ ಕಮ್ಮಿನೆ ಸೊ ಹಿಂಗೆ ಜಸ್ಟ್ ಸ್ಕ್ರಾಲ್ ಮಾಡಬೇಕಿದ್ರೆ ಐ ಸಾ ಲೈಕ್ ಶಿ ವಾಸ್ ಟೆಲಿಂಗ್ ದಟ್ ದಟ್ ಇನ್ಸೈಡ್ ಎನರ್ಜಿ ಇಸ್ ದೇರ್ ಬಟ್ ಅದನ್ನು ನಾವು ಹೊರಗೆ ತರಬೇಕು ಸೊ ಐ ಫೆಲ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಹೌದು ಇರ್ಬೋದು ಯಾಕಂದರೆ ನಾನು ಇಷ್ಟೊಂದೆಲ್ಲ ಒಳ್ಳೆ ಫುಡ್ ತಿಂತಿದ್ದೀನಿ ಇಷ್ಟೊಂದೆಲ್ಲ ವೈಟಮಿನ್ಸು ಎಲ್ಲ ತೊಗೊಂಡ್ರು ವೇರ್ ಇಸ್ ದ ಎನರ್ಜಿ ಗೋಯಿಂಗ್ ಐ ಡೋಂಟ್ ನೋ ಅದೆಲ್ಲ ನನ್ನ ಬಾಡಿ ಅಕ್ಸೆಪ್ಟ್ ಮಾಡ್ತಾನೇ ಇಲ್ಲ ಅಂತ ನಂಗೆ ಅನಿಸ್ತದೆ ಬಿಕಾಸ್ ಆಲ್ ಗುಡ್ ಫುಡ್ ಫ್ರೂಟ್ಸ್ ದಿನಕ್ಕೆ ಮೂರು ಥರ ಸೊ ಆಫ್ಟರ್ ಡೂಯಿಂಗ್ ಸೋ ಮಚ್ ಆಲ್ಸೋ ವೈ ಮೈ ಬಾಡಿ ಈಸ್ ನಾಟ್ ಏಬಲ್ ಟು ರಿಕವರ್ ಅನ್ನೋದು ನಂಗೆ ಗೊತ್ತಾಗ್ತದೆ ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ತುಂಬ ಜನ ಅಂದ್ಕೊಳ್ತಾರೆ ಚೆನ್ನಾಗಿ ತಿಂದರೆ ಆರೋಗ್ಯವಾಗಿರ್ತೀವಿ ಅಂತ ಆದರೆ ಮನಸ್ಥಿತಿ ಅದಕ್ಕೆ ಅನುಗುಣವಾಗಿ ಇಲ್ಲದೆ ಇದ್ದರೆ ನಾವು ತಗೊಳ್ಳೋ ಆಹಾರವನ್ನು ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಎಸ್ ಪ್ಲೀಸ್ ಕಂಟಿನ್ಯೂ ಸೊ ಆ್ಯಂಡ್ ಐ ಓನ್ಲಿ ನೋ ಅಂದರೆ ನಮ್ಮ ಮನೇಲಿ ನಾವೇನು ಮಾಡಿ ತಿಂತೀವಿ ಅದಷ್ಟೇ ನನಗೆ ಗೊತ್ತು ಐ ಡೋಂಟ್ ನೋ ಲೈಕ್ ವಿಚ್ ಇಸ್ ದ ಬೆಸ್ಟ್ ಫುಡ್ ಅಥವಾ ಸೊ ನಾನೇನು ಮಾಡಿದೆ ಪೂರ್ವಿ ಅವ್ರ ಹತ್ರ ಒಂದು 8 ಸೆಷನ್ಸ್ ತೊಗೊಂಡೆ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಲೈಕ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಶಿ ಟೋಲ್ಡ್ ಮೀ ಲೈಕ್ ಎಕ್ಸಾಕ್ಟ್ಲಿ ಲೈಕ್ ಶಿ ಈಸ್ ವೆರಿ ಸೈಂಟಿಫಿಕ್ ಆ್ಯಂಡ್ ದೇರ್ ಇಸ್ ನಥಿಂಗ್ ಲೈಕ್ ಜಾದು ಮಾಯಾ ಆರ್ ನಥಿಂಗ್ ಇದರಲ್ಲಿ ಏನು ಮಾಯಾ ಮಂತ್ರ ಏನೂ ಇಲ್ಲ ಇಟ್ಸ್ ಜಸ್ಟ್ ದಟ್ ಜಸ್ಟ್ ಲೈಕ್ ನಮ್ಮ ಬಾಡಿ ಹಾಸ್ಪಿಟ್ಲಿಗೆ ಹೋದರೆ ಬಾಡಿ ಸ್ಕ್ಯಾನ್ ಮಾಡಲ್ವಾ ಅದೇ ಥರ ಶಿ ಹ್ಯಾಸ್ ಹರ್ ಓನ್ ಎಕ್ವಿಪ್ಮೆಂಟ್ to which shows like is it where exactly like the problem is coming from basically nan idi body pain bartitandre all the parts cannot be damaged right unless like I just like that ellanu eno damage agirak sadhya illa so from where it is coming that is very important and once I had actually fell down not even fell down just a slip agide ashte so my that is when all the problems had started so nan mind alli enittandre nan bidbitte so nange idella agoyitu so after that I never recovered so like that so one thing she told me is ಫಸ್ಟ್ ಥಿಂಗ್ ಶಿ ಟೋಲ್ಡ್ ಮೀ ಇಸ್ ನೀನು ಬಿದ್ದಿದ್ರಿಂದ ಇದೆಲ್ಲ ಪ್ರಾಬ್ಲಮ್ ಶುರು ಆಗಲಿಲ್ಲ ನೀನು ಬಿದ್ದಿದ್ರಿಂದ ನೀನು ವೀಕ್ ಆಗಿಲ್ಲ ನೀನು ವೀಕ್ ಆಗಿದ್ದರಿಂದ ನೀನು ಬಿದ್ದಿದ್ದು ಶಿ ಟೋಲ್ಡ್ ಮೀ ಸೊ ದಟ್ ಕನ್ವಿನ್ಸ್ಡ್ ಮೀ ಓ ಮೇ ಬಿ ಟ್ರೂ ಬಿಕಾಸ್ ಐ ವಾಸ್ ದಟ್ ಟೈಮ್ ಐ ವಾಸ್ ಇನ್ ಸ್ಟ್ರೆಸ್ ಆ್ಯಂಡ್ ನಾನು ಎಲ್ಲೋ ಗಡಿ ಬಿಡೀಲಿ ಹೋಗ್ತಾ ಇದ್ದೆ ಆ್ಯಂಡ್ ಐ ನ್ಯೂ ದಟ್ ನನ್ನ ಆವಾಗ ತಾನೇ ನಾವು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಿ ಸೊ ಐ ವಾಸ್ ಲಿಟಲ್ ಟಯರ್ಡ್ ಆಲ್ಸೋ ದಟ್ ಟೈಮ್ ಸೊ ಮೇ ಬಿ ದಟ್ ಇಸ್ ಟ್ರೂ ಐ ವಾಸ್ ವೀಕ್ ಆ್ಯಂಡ್ ದಟ್ ಇಸ್ ವೈ ಐ ಫೆಲ್ ಡೌನ್ ಅಂತ ನಂಗೆ ಅನಿಸ್ತು ಸೊ ದಟ್ ಆ ಥರ ನಮ್ಮ ಮನಸ್ಸಲ್ಲಿ ಏನಾದರೂ ಲೈಕ್ ಒಂದು ಏನೋ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ನಾವು ಯಾವುದೋ ಒಂದು ಭ್ರಮೆಯಲ್ಲಿ ಇರ್ತೀವಿ ಓ ಇದು ಇದರಿಂದ ಅದಾಗೋಯ್ತು ಅದರಿಂದ ಇದಾಗೋಯ್ತು ಬಟ್ ಐ ಥಿಂಕ್ ಶಿ ಕ್ಯಾನ್ ಕ್ಲಾರಿಫೈ ಡಾಕ್ಟರ್ ಪೂರ್ವಿ ಅವರು ಅದನ್ನು ಹೇಳ್ತಾರೆ ನಿಮಗೆ ಲೈಕ್ ನೀವು ಥಿಂಕ್ ಮಾಡ್ತಾರೆ ಸರಿನಾ ತಪ್ಪ ಅಂತ ಅಟ್ಲೀಸ್ಟ್ ಇಫ್ ಯು ನೋ ದಟ್ ಇಲ್ಲ ಯು ಆರ್ ರಾಂಗ್ ಇನ್ ದಟ್ ಸೆನ್ಸ್ ಅಂದರೆ ಯು ಕ್ಯಾನ್ ಡ್ರಾಪ್ ದಟ್ ಆ ಪಾರ್ಟ್ನ ಯು ಕ್ಯಾನ್ ಫರ್ಗೆಟ್ ಇಟ್ ಆ್ಯಂಡ್ ದೆನ್ ಯು ಕ್ಯಾನ್ ಮೂವ್ ಫಾರ್ವರ್ಡ್ ಅಂದರೆ ನೆಕ್ಸ್ಟ್ ಲೈಕ್ ಏನು ಮಾಡ್ಬೋದು ರಿಕವರಿ ಕಡೆ ಸಮಂತವ್ರೆ 8-9 ಸೆಷನ್ ತೊಗೊಂಡ ಮೇಲೆ ಈಗ ಎಷ್ಟು ಪರ್ಸೆಂಟ್ ಬೆಟರ್ ಆಗಿದ್ದೀರಾ ಮೊದಲು ಕಂಪೇರ್ ಮಾಡೋದ್ರೆ ಒಂದು ಆವ್ರೇಜ್ ಹೇಳೋದಾದರೆ ಯಾ 70% ಬೆಟರ್ ಸೆಷನ್ಸ್ ಆದಮೇಲೆ ಇನಿಷಿಯಲಿ ಒಂದು 20 ಡೇಸ್ ನನಗೇನು ಅಷ್ಟು ಅನಿಸ್ತಾ ಇರಲಿಲ್ಲ ನಾನು ವಾಪಸ್ ಹಿಂದೆ ಥರನೇ ಆಗೋಗ್ತಿದ್ದೇನೋ ಅಂತ ಅನಿಸ್ತು ಬಟ್ ಸಡನ್ಲಿ ಗುಡ್ ಥಿಂಗ್ಸ್ ಸ್ಟಾರ್ಟೆಡ್ ಕಮಿಂಗ್ ಟುವರ್ಡ್ಸ್ ಮೀ ಬಿಕಾಸ್ ಪ್ರಾಬ್ಲಿ ನನ್ನ ಪಾಸಿಟಿವಿಟಿ ಅವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ಒಳ್ಳೆ ಅಂದರೆ ನಮ್ಮಲ್ಲಿರೋ ನೆಗೆಟಿವ್ ಅಂಶ ಹೋದರೆ ಆಟೋಮೆಟಿಕಲಿ ಯು ವಿಲ್ ಅಟ್ರ್ಯಾಕ್ಟ್ ಟುವರ್ಡ್ಸ್ ಗುಡ್ ಥಿಂಗ್ಸ್ ಸೊ ಆ ಥರ ಒಳ್ಳೊಳ್ಳೆ ಥಿಂಗ್ಸ್ ಕೆಲವೊಂದು ನನ್ನ ಹತ್ರನೇ ಬರೋಕ್ಕೆ ಶುರು ಆಯಿತು ಅಂದರೆ ಲೈಕ್ ಥ್ರೂ ಅದರ್ ಪೀಪಲ್ ಲೈಕ್ ಸಮರಿ ಟೋಲ್ಡ್ ಮೀ ಈ ನ್ಯೂಟ್ರಿಷನ್ ತೊಗೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಸೊ ಒನ್ ಥಿಂಗ್ ಇಸ್ ಒನ್ ಗುಡ್ ಥಿಂಗ್ ಅಬೌಟ್ ಮೀ ಇಸ್ ಐ ಆಲ್ವೇಸ್ ಟ್ರೈ ಐ ನೆವರ್ ಲೀವ್ ಸೊ ನನ್ಗೆ ಯಾರು ಏನಾದರೂ ಹೇಳಿದರೆ ಐ ಅಟ್ಲೀಸ್ಟ್ ಗಿವ್ ಎ ಟ್ರೈ ಓಕೆ ಇರ್ಬೋದೇನೋ ಅಂತ ಅಂದ್ಕೊಂಡು ಒಂದು ಟ್ರೈ ಮಾಡೇ ಮಾಡ್ತೀನಿ ಸೊ ಆಲ್ರೆಡಿ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆಗಿತ್ತು ಬಾಡಿ ಮೇಲೆ ಸೊ ಆಲ್ಮೋಸ್ಟ್ 70% ರಿಕವರಿ ಆದಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಥರ ಹೆಣ್ಮಕ್ಳು ತುಂಬ ಜನ ಬಾಡಿ ಪೇನ್ ಆಗಲಿ ಅಥವಾ ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿ ಸಫರ್ ಆಗ್ತಾ ಇರೋರು ಕಾರಣ ಇಲ್ಲದೆ ನಿಮ್ಮ ಥರ ಸಫರ್ ಆಗ್ತಾ ಇರೋರು ಡೆಫಿನೆಟ್ಲಿ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ಸೊ ವಾಟ್ ಇಸ್ ದಟ್ ಒನ್ ಗುಡ್ ಮೆಸೇಜ್ ಯು ವುಡ್ ಲೈಕ್ ಟು ಗಿವ್ ದೆಮ್ ಐ ವುಡ್ ಲೈಕ್ ಟು ಸೇ ದಟ್ ಯು ಹ್ಯಾವ್ ಪ್ರಾಬ್ಲಮ್ ಎನಿ ಪ್ರಾಬ್ಲಮ್ ಬಾಡಿ ಆರ್ ಮೈಂಡ್ ಆರ್ ಸೋಲ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಒಂದೇ ಡೈರೆಕ್ಷನಲ್ಲಿ ಥಿಂಕ್ ಮಾಡಬೇಡಿ ಥಿಂಕ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್ ಲೈಕ್ ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ ಡೋಂಟ್ ಚೇಂಜ್ ಡಾಕ್ಟರ್ಸ್
change your lifestyle. Because changing doctors will not help much, because it's what they have studied, they can only tell you that much. But yes, your lifestyle is what really affecting you. So I don't know how many doctors I have gone. Andre nane eshto nange lekkane illa actually eshto disa makkalana school kalisbit doctor hatra hogi 11 hours wait maadta amale nan wait maadad abhyasa agogitte actually. It's literally I was like so used to waiting ala. So I used to not mind. Okay, it was better zoomne kutkon nan wait maadad doctor thosada. So it is all within you, anta helthira. Ha, then when I understood, when Purvi told me there's something beyond all the medicines and everything, yes, then that is when I started thinking, and good things started coming towards me, because adamin and malle nutrition adopt madkonde there I made new friends. Before I used to only look for people who are like me, and then, yeah, you know, and problem irthalla anta hatra I was comfortable athwa aa tara group ne hudutade. ಬೇರೆ ಅವ್ರ ಜೊತೆ ಮಿಕ್ಸ್ ಆಕೇನೋ ಒಂಥರ ಹೆಸಿಟೇಷನು, ನಂಗೆ ಜಾಸ್ತಿ ನಡಿಯೋಕ್ಕಾಗಲ್ಲ ಅಥವಾ ನಂಗೆ ಜಾಸ್ತಿ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ, ಅವ್ರ ಥರ ರನ್ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ಟಾಪ್ ಅದು ನಾನು ಡೈಲಿ ಡ್ಯೂಟೀಸ್ ಮಾಡ್ತಿದ್ದೆ, ಬಟ್ ವಿತ್ ಪೇನ್ ಓನ್ಲಿ. ಅಂಡ್ ನೌ ಯು ಆರ್ ಫ್ರೀ ಅಂಡ್ ಎನರ್ಜೆಟಿಕ್. ಯಾ, ಐ ಆಮ್ ಎನರ್ಜೆಟಿಕ್. ಸಮ್ಟೈಮ್ಸ್ ಈಗಲೂ ಆನ್ ಆ್ಯಂಡ್ ಆಫ್ ಬರುತ್ತೆ ಬಾಡಿ ಪೇನ್, ಬಟ್ ಇಟ್ಸ್ ಓಕೆ, ಇಟ್ಸ್ ಮ್ಯಾನೇಜಬಲ್. ಅಂದರೆ ಐ ನೋ ವೆನ್ ಇಟ್ ಕಮ್ಸ್ ಆ್ಯಂಡ್ ಐ ನೋ ಹೌ ಟು ಓವರ್ಕಮ್ ಇಟ್. ವೆರಿ ಗುಡ್. ಆ್ಯಂಡ್ ಇನ್ ಎ ಡೇ ಆ್ಯಂಡ್ ಇನ್ನೊಂದು ದ ಬೆಸ್ಟ್ ಥಿಂಗ್ ಇಸ್ ಡಾಕ್ಟರ್ ಪೂರ್ವಿಯವರು ನಿಮ್ಮ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾನು ಹೇಳ್ತೀನಿ ನನ್ನ ತಾಯಿಗೋ ನನ್ನ ತಂದೆಗೋ ಅಥವಾ ನಮ್ಮ ಹಸ್ಬೆಂಡ್ಗೋ ಲೈಕ್ ನಂಗೆ ಇಲ್ಲಿ ನೋಡ್ತಾ ಇದ್ದೆ. ಸೊ ಒನ್ ಡೇ ಐ ಟೆಲ್ ದೆನ್ ಟೆಲ್ ಓಕೆ ಟೇಕ್ ಸಮ್. ಸೊ ಐ ಕೀಪ್ ಟೆಲ್ಲಿಂಗ್ ಲೈಕ್ ಒನ್ ಮಂತ್, ಟೂ ಮಂತ್, ತ್ರೀ ಮಂತ್ಸ್. ಅವ್ರು ಹೇಳ್ತಾರೆ ಏನಿಲ್ಲ, ನೀನು ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಿರ್ತೀಯ, ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾಯಿರ್ತೀಯ. ಸೊ ದಟ್ಸ್ ವಾಟ್ ದೇ ಸೇ. ನಮ್ಮ ಪ್ರಕಾರ ನಮ್ಗೆ ಏನಿಸುತ್ತೆ, ಇವ್ರಿಗೆ ಅರ್ಥ ಆಗಲ್ಲ ನಾವು ಹೇಳಿದ್ರೆ, ಅವ್ರಿಗೇನಿಸುತ್ತೆ ಶೀಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ದಟ್ ಆಲ್ ದ ಟೈಮ್ ಅಂತ. ಸೊ ಇದ್ದಿರಲ್ಲ ಅಂದರೆ ಅವ್ರು ಹೇಳಿದ ನಮ್ಮ ಮನಸ್ಸಿಗೆ ಹೋಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಸೊ ವಾಟ್ ವಿ ಶುಡ್ ಡೂ ಇಸ್ ವಿ ಶುಡ್ ಕನ್ವಿನ್ಸ್ ಅವರ್ ಸೆಲ್ಫ್. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಟ್ರೈನ್ ಮಾಡ್ಬೋದು ಅಂತ ಅವರು ಡಾಕ್ಟರ್ ಪೂರ್ವಿಯವ್ರು ಹೇಳ್ಕೊಡ್ತಾರೆ. ಅಂದರೆ ಹಾ, ವೆನ್ ಯು ಕ್ಯಾನ್ ಜಸ್ಟ್ ಡೂ ಎನಿ ಧ್ಯಾನ ಮಾಡಿದಾಗ, ಯಾವ ಇದರಲ್ಲಿ ಧ್ಯಾನ ಮಾಡಿದಾಗ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇಟ್ ಇಟ್ ಆಲ್ ಡಿಪೆಂಡ್ಸ್. ಅಷ್ಟೇ, ಆ ಕಾನ್ಸಂಟ್ರೇಟ್ ಮಾಡಿದಾಗ ಯು ಕ್ಯಾನ್ ಕನ್ವಿನ್ಸ್ ಯುವರ್ ಓನ್ ಬಾಡಿ, ಮೈಂಡ್, ಸೋಲ್, ಎವ್ರಿಥಿಂಗ್ ದಟ್ ಓಕೆ. ದಿನದಲ್ಲಿ ಎಲ್ಲರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಲೈಕ್ ಒಂದು ಯಾವುದೋ ಇನ್ಸಿಡೆಂಟ್ ನಮಗೆ ಇಷ್ಟ ಆಗಿರೋದಾಗಿದ್ರೆ ಇನ್ನೊಂದು ಇನ್ಸಿಡೆಂಟ್ ನಮ್ಗೆ ಇಷ್ಟ ಇಲ್ಲ. ಸಂಬಡಿ ವಿಲ್ ಹರ್ಟ್ ಅಸ್, ಸಮಥಿಂಗ್ ವಿಲ್ ಹ್ಯಾಪನ್ ವಿಚ್ ವಿ ಡೋಂಟ್ ಲೈಕ್. ಸೊ ಅದು ನಮ್ಗೆ ಬೇಜಾರಾದಾಗ ಆ ದಿನದ ಬೇಜಾರನ್ನ ನಾವು ಲೈಕ್ ಅದನ್ನ ಹೆಂಗೆ ಅದನ್ನ ನಮ್ಮಲ್ಲೇ ಇಟ್ಕೊಂಬಿಟ್ರೆ ಅದು ಜಸ್ಟ್ ನೆಕ್ಸ್ಟ್ ಡೇಗೂ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ಡೇ ಹಂಗೆ ಹಂಗೆ ಹಂಗೆ. ಸೊ ಅದನ್ನ ಆ ದಿನನೇ ಸ್ವಲ್ಪ ಸಮಾಧಾನ ಮಾಡಿ ವಿ ಹ್ಯಾವ್ ಟು ಅದನ್ನ ನಮ್ಮ ಅಟ್ಲೀಸ್ಟ್ ನಮ್ಗೆ ಅದು ಕಂಟ್ರೋಲ್ ಬಂತು, ಓಕೆ ನಾಳೆ ಟುಮಾರೋ ವಿಲ್ ಬಿ ಬೆಟರ್ ಅಂತ. Wow, such a beautiful transformational journey. We are very happy. In fact, nanage yaru sahaya madak agalveno anno level inda hidu iga innobbargu nan sahaya madabohudu anno level ge neevu transform agidira annodu adbhutavada journey. Thank you so much for sharing your insights with all our viewers. Thank you and all the very best, Mamta. Thanks.